ಸಿಂಹನಾ, ನಿಮ್ಮ ಹಾಗೆ ನಾನು ಮನುಷ್ಯಳಲ್ವಾ? ನನಗೂ ಮನುಷ್ಯತ್ವ ಇದೆ, ನಿಮ್ಮ ಹಾಗೆ ಪ್ರೀತಿ ವಿಶ್ವಾಸ ಎಲ್ಲ ಇರುತ್ತೆ. ಇರುತ್ತೋ ಇಲ್ವೋ? ಇರುತ್ತೆ. ಮತ್ಯಾಕೆ ಇಷ್ಟೊಂದು ಹೆದರ್ಕೊಳ್ತಾ ಇದೀಯಾ? ನೋಡು ಮನಸ, ನೀನು ಸಂತೋಷ್ ಇಬ್ರು ಒಬ್ರನ್ನೊಬ್ರು ಇಷ್ಟಪಟ್ಟಿದ್ದೀರಾ, ಪ್ರೀತಿ ಮಾಡ್ತಾ ಇದ್ದೀರಾ, ಮುಂದೆ ಮದ್ವೆನೂ ಆಗ್ಬೇಕು ಅಂತಿದ್ದೀರಾ, ಅಂದಮೇಲೆ ಯಾಕೆ ಇಷ್ಟೊಂದು ಗಾಬರಿ? ಅಲ್ಲಮ್ಮ, ನಾನು ಇವರು ನಾಚಿಕೆ ಆಯ್ತಾ? ಈ ತರ್ಲೆ ಸ್ವಲ್ಪ ಹಾಗೇನೆ, ಮದ್ವೆ ಆಗೋ ವಯಸ್ಸಾದ್ರೂ ಇನ್ನು ತುಂಟಾಟ ಬಿಟ್ಟಿಲ್ಲ. ಮದ್ವೆ ಆಗೋ ವಯಸ್ಸಾಗಿದೆ ಅಷ್ಟೆ, ಮದ್ವೆ ಆಗಿಲ್ವಲ್ಲ. ಓ, ಬೇಗ ಮದ್ವೆ ಮಾಡಮ್ಮ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀಯ. ಆಯ್ತು, ಆದಷ್ಟು ಬೇಗ ಅದಕ್ಕೆ ಏರ್ಪಾಡ್ ಮಾಡ್ತೀನಿ. ಏನಂತೀಯ ಮನಸ, ಈ ಶುದ್ಧ ತರ್ಲೆನ ಮದ್ವೆ ಆಗ್ತೀಯಾ? ಒಳ್ಳೆ ಹುಡುಗಿ ಅಂದ್ರೆ ನಾನ್ ಕೆಟ್ಟವನ? ನೀನು ಒಳ್ಳೆಯವನೇ ಕಣೋ. ಈಗ ತಾನೇ ನಿಮ್ ತಂದೆ ಹೇಳ್ತಿದ್ರು, ನಿನಗೂ ವಿಜಯ್ಗೂ ಮನಸ್ಸು ಸರಿ ಇಲ್ಲ, ಅದೇನು ಅಂತ ವಿಚಾರಿಸು ಅಂತ ಹೇಳಿದ್ರು. ತೋಳನ ಉರಿ ಕಾಯೋಕ್ ಬಿಟ್ಟಾಗಾಯ್ತು. ನಿಮ್ಮನ್ನು ವಿಚಾರಿಸ ಕೇಳಿದ್ರ? ಸರಿ ಹೋಯ್ತು. ಅಂದ್ರೆ? ಅಂದ್ರೆ ನೀವು ನಗ್ನಗ್ತಾ ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅಂತ ಇಷ್ಟೊಂದ್ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಇನ್ನೂ ಒಂದ್ ಕಷ್ಟ ಯಾಕೆ ಅಂತ. ನಾನೇನಪ್ಪ ಕಷ್ಟ ಪಡ್ತಾ ಇರೋದು? ಒಳ್ಳೆಯವರಾಗೋದು ಎಷ್ಟೊಂದ್ ಕಷ್ಟ ಅಲ್ವಾ? ಅದನ್ನ ನೀವೇ ಅನ್ಭವಿಸ್ತಾ ಇದಿರಲ್ಲ, ನಾನು ನೋಡ್ತಾ ಇದೀನಲ್ಲ ನಿಮ್ ಒಳ್ಳೆತನ. ಏನೋಪ್ಪ, ನನ್ನಿಂದ ಒಂದ್ ನಾಲ್ಕ್ ಜನಕ್ಕೆ ಉಪಕಾರ ಆದ್ರೆ ಅಷ್ಟೇ ಸಾ. ನಾಲ್ಕ್ ಜನಕ್ಕೇನು, ಬೇಕಾದಷ್ಟು ಜನಕ್ಕೆ ನಿಮ್ಮಿಂದ ಉಪಕಾರ ಆಗಿದೆ. ನಿಮ್ಮನ್ನ ಜೀವಮಾನ ಪೂರ್ತಿ ಮರೆಯೋಕ್ ಸಾಧ್ಯನೇ ಇಲ್ಲ. ಈಗ ನನ್ನೇ ತಗೊಳ್ಳಿ, ನನಗೆ ನೀವು ಮಾಡಿರೋ ಉಪಕಾರನ ಮರೆಯಕ್ಕಾಗತ್ತಾ? ನನ್ನ ಏಳೇಳು ಜನ್ಮಕ್ಕೂ ಆ ಋಣ ತೀರ್ಸಕ್ಕಾಗಲ್ಲ. ಆದ್ರೆ ನಾನೊಂದು ಲೆಕ್ಕ ಮಾತ್ರ ಚುಕ್ತಾ ಮಾಡೇ ಮಾಡ್ತೀನಿ. ನೋಡಿದ್ಯಾ, ನಿನಗೆ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇದೆ, ಅದೇ ನಿಮ್ಮಪ್ಪ ನಿನಗೂ ಸಂತೋಷಕ್ಕೂ ಮನಸ್ತಾಪನ ಅಂತ ಕೇಳ್ತಾರೆ. ನಿಮ್ ಹೂವಿನಂತ ಮನ್ಸು ಅವ್ರಿಗೆ ಗೊತ್ತಿಲ್ವಲ್ಲ, ಆದ್ರೆ ಹೂವಿನ ಜೊತೆ ಮುಳ್ಳಿರುತ್ತೆ ಅಂತ ನನಗ್ ಗೊತ್ತಿದೆ ಅನುಭವದಿಂದ. ಹಾಗಾದ್ರೆ ನಿನ್ಗೇನು ಸಮಸ್ಯೆ ಇಲ್ಲ ತಾನೆ? ಏನಪ್ಪ,
ನೀನ್ ಸಂತೋಷವಾಗಿದೀಯ ತಾನೆ? ನೀವೇ ಇಷ್ಟು ಸಂತೋಷವಾಗಿ ಎಲ್ಲರೂ ಜೊತೆ ಬೆರೆತು ಬಾಳ್ತಿರ್ಬೇಕಾದ್ರೆ ನಾನ್ ಹಾಗೆ ಇರ್ಬೇಕಲ್ವಾ? ಬರೀ ನೀವೊಬ್ಬರೇ ಒಳ್ಳೆಯವರಾದ್ರೆ ಸಾಕೇನಮ್ಮ, ನಾನೂ ಆಗ್ಬೇಕು. ಆಗ್ತೀನಮ್ಮ, ಬಿಡಲ್ಲ. ನನ್ನ ಒಳ್ಳೆತನ ಹೇಗಿರುತ್ತೆ ಅಂತ ನಾನು ಮೊದಲು ನಿಮ್ಗೇ ತೋರಿಸ್ತೀನಿ. ಅಮ್ಮ, ನೀವು ಹೇಗಮ್ಮ ಇಷ್ಟೊಂದು ಸಂತೋಷದಿಂದ ಇರ್ತೀರಾ? ಅದ್ ಹೇಗ್ ಸಾಧ್ಯ ಆಯ್ತು ಅಂತ? ಹೇಗ್ ಸಾಧ್ಯ ಅಂತ ಹೇಳಿದ್ರೆ, ನನ್ನ ಮನಸ್ಸಿನಲ್ಲಿ ಯಾವ ಕಲ್ಮಶನೂ ಇಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಸಂತೋಷವಾಗಿರ್ತೀನಿ. ಒಪ್ಪಬೇಕಾದ್ದ, ನಿಮ್ದು ಪರಿಶುದ್ಧವಾದ ಮನಸ್ಸು. ಅದೆಷ್ಟು ಪರಿಶುದ್ಧ ಅಂತ ನಂಗ್ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ ಅಮ್ಮ. ಎಲ್ರೂ ದಡ್ರೆ ಈ ಮನೇಲಿ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋರೆ ಯಾರೂ ಇಲ್ಲ. ಸದ್ಯ ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ಯಲ್ಲ, ಅಷ್ಟು ಸಾಕು. ಹೌದಮ್ಮ, ಇಷ್ಟು ಅರ್ಥ ಮಾಡ್ಕೊಂಡಿರೋದೇ ಸಾಕು. ಇನ್ನೂ ಅರ್ಥ ಮಾಡ್ಕೋತಾ ಹೋದ್ರೆ ಎಷ್ಟೆಷ್ಟೋ ವಿಷಯಗಳು ಅರ್ಥ ಆಗ್ಬಿಡುತ್ತೆ. ಈಗ ನನ್ನ ಮನಸ್ಸ ವಿಷಯನೇ ತಗೊಳ್ಳಿ. ಮುಂಚೆ ನೀವೇ ಸಂತೋಷ್. ಆಗ ನಾನು ಮನುಷ್ಯಳಾಗಿರ್ಲಿಲ್ಲ. ಯಾವತ್ತಾಗಿದ್ರೆ? ಆದ್ರೆ ಈಗ ಬದಲಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಇದ್ದೀನಿ. ಆಗ ನಿನ್ ಪ್ರೀತಿ ಕೆಟ್ಟದ್ದು ಅನ್ನಿಸ್ತಿತ್ತು, ಈಗ ಪ್ರೀತಿ ಅಜರಾಮರ ಅನ್ನಿಸ್ತಾ ಇದೆ. ಈಗ ಅದು ಒಳ್ಳೆ ಭಾವನೆ ಅನ್ನಿಸ್ತಾ ಇದೆ. ಎಲ್ಲರೂ ಒಬ್ಬರನ್ನೊಬ್ರು ಪ್ರೀತಿಸ್ಬೇಕು, ಸಂತೋಷವಾಗಿರ್ಬೇಕು. ಅದೇ ನನ್ನ ಆಸೆ. ಮನಸ್ಸಿನಲ್ಲಿ ಕೊರಗಬಾರ್ದು, ಸಂತೋಷವಾಗಿರ್ಬೇಕು. ಆಯ್ತಾ? ನಿಮ್ಮ ಆಶೀರ್ವಾದದ ಫಲ. ನಾನು ಸಂತೋಷವಾಗೇ ಇರ್ತೀನಿ, ನಿಮ್ಮ ಹಾಗೇನು. ನನ್ನ ಆಶೀರ್ವಾದ, ನಿನ್ನ ಸಂತೋಷ. ಆಶೀರ್ವಾದ ಇದ್ರೆ ತಾನೆ ನೀನು ಸಂತೋಷವಾಗಿರೋಕ್ ಸಾಧ್ಯ. ಏನಾಗುತ್ತೆ ಅಂತ ನೋಡ್ತಾ ಇದ್ದೆ. ಯಾಕಪ್ಪ ವಿಜಿ ಹೀಗ್ ಮಾಡ್ಬಿಟ್ಟೆ? ನೀನ್ ಮಾಡಿರೋ ಕೆಲಸದ ಪರಿಣಾಮ ನೋಡು. ಹೇಗಿದ್ರೂ ಸಾಯ್ತಾ ಇದ್ದ ರಂಗನಾಥ್ ಅವರ ಮನಸ್ಸಿನ ಸಮಾಧಾನಕ್ಕಾಗಿ ಜೀವಂತ ಇರೋ ನಮ್ಮನ್ನೆಲ್ಲ ಸಮಾಧಿ ಮಾಡ್ಬಿಟ್ಟೆ ನೀನು. ಅಂಕಲ್, ನೀನೇನು ಮಾತಾಡ್ಬೇಡ. ಆ ಅಧಿಕಾರ ನೀ ಕಳ್ಕೊಂಡ್ಬಿಟ್ಟಿದೀಯ. ಲೋಕದೃಷ್ಟಿಯಲ್ಲಿ ಒಳ್ಳೆಯವರಾಗಕ್ ಹೋಗಿ ನಮ್ ಬದುಕನ್ನೆಲ್ಲ ಬಲಿ ಕೊಟ್ಬಿಟ್ಟೆ ನೀನು. ಒಳ್ಳೇನು ಅಂತ ಅನಿಸ್ಕೊಳಕಲ್ಲ, ಮನುಷ್ಯತ್ವ ದೃಷ್ಟಿಯಿಂದ. ಯಾವ ಮನುಷ್ಯತ್ವದ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಮನುಷ್ಯತ್ವ ಅಂದ್ರೆ ಏನು? ಒಬ್ಬರು ಕತ್ತಿಸ್ಕಿ ಇನ್ನೊಬ್ಬರು ಸಂತೋಷ ಪಡಿಸೋದು ಮನುಷ್ಯತ್ವನ? ನಮ್ಗೆ ಯಾರಿಗೂ ಇಲ್ಲದ ಮನುಷ್ಯತ್ವ ನಿನಗೊಬ್ಬರಿಗೆ ಮಾತ್ರ ಇದೆಯಾ? ನಮಗ್ ಮನುಷ್ಯತ್ವನೇ ಇಲ್ವಾ? ನನ್ನ ಮಗಳ ಹಿತದೃಷ್ಟಿ ಯೋಚಿಸೋದು ಮನುಷ್ಯತ್ವನೇ ಅಲ್ವಾ? ನನ್ನ ಮಗಳ ಸಂತೋಷದಿಂದ ಇರಬೇಕು, ಅವಳಿಗೆ ನೋವಾಗಬಾರ್ದು ಅಂತ ಬಯಸೋದು ಸ್ವಾರ್ಥನ? ಅದು ಸ್ವಾರ್ಥ ಅಂತ ಹೇಳೋದಾದ್ರೆ ಜಗತ್ನಲ್ಲಿರೋ ಎಲ್ಲಾ ತಂದೆ ತಾಯಿಗಳು ಸ್ವಾರ್ಥಿಗಳೇ. ಅದು ಹಾಗಲ್ಲ. ಇನ್ ಹೇಗಪ್ಪ ನೋಡು, ನನ್ ಮಗಳು ಹೇಗಾಗಿದ್ದಾಳೆ ನೋಡು. ಒಂದೊತ್ತು ಊಟನು ಮಾಡಿಲ್ಲ, ಒಂದ್ ತೊಟ್ಟು ನೀರು ಕುಡ್ದಿಲ್ಲ. ಇಷ್ಟು ವರ್ಷ ಆದ್ರೂ ನನ್ನ ಮಗಳನ್ನ ಒಂದೊತ್ತು ಉಪವಾಸ ಹಾಕಿಲ್ಲ.
ಈಗ ಅನ್ನ ನೀರು ಬಿಟ್ಟು ಕೂತಿದ್ದಾಳಲ್ಲ, ನನ್ನ ಹೊಟ್ಟೆ ಎಷ್ಟು ಉರಿತಾ ಇದೆ ಅಂತ ಗೊತ್ತಿದೆಯಾ ನಿನಗೆ? ರಂಗನಾಥನ ಬಗ್ಗೆ ಯೋಚನೆ ಮಾಡಿದ ನೀನು ನಮ್ ಬಗ್ಗೆ ಯಾಕಪ್ಪ ಯೋಚನೆ ಮಾಡ್ಲಿಲ್ಲ? ರಂಗನಾಥ ಸಾವಿನ ತವಡೆಯಲ್ಲಿದ್ದವನು, ನನ್ನ ಮಗಳು ಬಾಳಿ ಬದುಕಬೇಕಾದವಳು ಅಂದಾಗ ನೀನು ಯಾರ ಬಗ್ಗೆ ಮುತುವರ್ಜಿ ವಹಿಸ್ಬೇಕು? ರಂಗನಾಥ ಬದುಕೋದು ಒಂದೇ ಒಂದು ಸಣ್ಣ ಸಾಧ್ಯತೆ ಇದ್ದಿದ್ರು ನಾನೇ ಅವ್ರ ಮಗಳನ್ನ ಅವರಿಗೆ ಒಪ್ಪಿಸಿ ಈ ರಾಧಿಕಾ ನಿಮ್ ಮಗಳು ಅವಳ ಜೊತೆಲೆ ಸಂತೋಷದಿಂದ ಬಾಳಿ ಬದುಕಿ ಅಂತ ನಾನೇ ಹೇಳ್ತಿದ್ದೆ. ದೊಡ್ಡವರಾದ ನಮ್ಗಷ್ಟು ಗೊತ್ತಾಗಲ್ವಾ ಯಾವಾಗ ಯಾವ ವಿಷಯನ ಯಾರ ಜೊತೆ ಹೇಳ್ಕೋಬೇಕು ಅಂತ? ದೇವ್ರು ನಮ್ಗೆ ಅಷ್ಟು ವಿವೇಚನೆ ಕೊಟ್ಟಿಲ್ವಾ? ಈಗ್ಯಾಕೆ ಇಲ್ಲಿಗೆ ಬಂದೆ? ನಾವೆಲ್ಲ ಏನಾಗಿದ್ದೀವಿ? ನನ್ ಮಗಳು ಹೇಗಿದ್ದಾಳೆ ಅಂತ ನೋಡಕ್ ಬಂದಿದ್ಯಾ? ಎಂಥ ಕಷ್ಟ ಬಂದ್ರು ಕಲ್ಲು ಬಂಡೆ ಹಾಗೆ ಎದುರಿಸ್ತಿದ್ದು ನನ್ ಮಗಳು, ಈಗ ನೋಡು ಹೇಗ್ ಕುಗ್ಗು ಹೋಗಿದ್ದಾಳೆ. ನಿನಗೇನಾದ್ರೂ ಗೊತ್ತಾ? ನಮ್ಮ ಮಗಳನ್ನ ನಮಗ್ ದಕ್ಕದಾಗ ಮಾಡಿಬಿಟ್ಟೆ ನೀನು. ಅವಳ ದೃಷ್ಟಿ ಒಳಗೆ ನಾವು ಸುಳ್ಳುಗಾರಾಗೋಗ್ಬಿಟ್ಟಿದೀವಿ. ಬಾ, ನನ್ನ ಮಗಳು ಯಾವ ಸ್ಥಿತಿಯಲ್ಲಿ ಇದ್ದಾಳೆ ತೋರಿಸ್ತೀನಿ. ಬಾ ನಡಿ, ನಡಿ ತೋರಿಸ್ತೀನಿ, ನಡಿ ನೋಡು ನನ್ನ ಮಗಳ ಪರಿಸ್ಥಿತಿ ನೋಡು. ರಾಧಿಕಾ ಅವರೇ, ಹೇಳಿ ಯಾಕೆ ಹೀಗ್ ಮಾಡಿದ್ರಿ? ನನ್ ಬದುಕಿನ ಜೊತೆ ಯಾಕ್ರಿ ಆಟ ಆಡಿದ್ರಿ? ನಾನ್ ಏನ್ ಮಾಡಿದೆ ನಿಮ್ಗೆ? ನಮ್ಮ ಅಪ್ಪ ಅಮ್ಮನ್ಗೆ ನನ್ನ ಒಬ್ಳೆ ಮಗಳು ಅಂತ ನನ್ ನೆಮ್ಮದಿಯಿಂದ ಇದ್ದೆ, ಆ ನನ್ ನೆಮ್ಮದಿಗೆ ಬೆಂಕಿ ಹಚ್ಬಿಟ್ರಿ ನೀವು. ರಾಧಿಕಾ ಪ್ಲೀಸ್. ಆ ರಂಗ ನನ್ನ ತಂದೆ ಅಂತಂದ್ರಿ, ಆದ್ರೆ ಈಗ ಅವ್ರಿಲ್ಲ. ಆದ್ರೆ ಬದುಕಿರೋ ನನ್ನ ತಂದೆ ತಾಯಿನೂ ನನ್ನಿಂದ ದೂರ ಮಾಡ್ತಿದ್ರಲ್ರಿ. ಇದಕ್ಕಿಂತ ನೋವು ಪಡೋ ವಿಷಯ ಇನ್ನೊಂದಿಲ್ಲ. ಇದರಿಂದ ನೀವ್ ಏನ್ ಸಾಧಿಸಿದ್ರಿ? ತಿಳಿ ನೀರ್ ಹಾಗಿದ್ದ ನಮ್ಮ ಮನಸ್ಸನ್ನ ಕದಡಿ ಇವ್ರು ಬಗಡಾಯಿಸ್ಬಿಟ್ರು. ಇಷ್ಟೇ ಇವ್ರು ಸಾಧಿಸಿದ್ದು? ಆಯ್ತು ವಿಜಯ್, ಆ ರಂಗನಾಥ ನನ್ನ ತಂದೆ ಅಂತಂದ್ರಿ, ನೀವ್ ಹೇಳ್ದಾಗೆ ಒಪ್ಕೋತೀನಿ. ಹಾಗಾದ್ರೆ ನನ್ನ ತಾಯಿ ಆಯ, ನನ್ನ ತಾಯಿ ಆಯ. ಹೇಳಿ ಯಾರು ನನ್ನ ತಾಯಿ? ಮಾತಾಡಿ, ಯಾಕೆ ಸುಮ್ಮನಾಗ್ ಬಿಟ್ರಿ? ನನ್ನ ತಾಯಿ ಯಾರು, ಎಲ್ಲಿದ್ದಾರ ಅವರು, ಹೇಗಿದ್ದಾರ ಅವರು? ಹೋಗ್ಲಿ, ಬದುಕಿದ್ದಾರ ಇಲ್ವಾ ಅದನ್ನಾದ್ರೂ ಹೇಳಿ. ನೀವು ಹೇಳಲೇಬೇಕು, ಹೇಳಿ ಯಾರವರು. ನನ್ನ ತಾಯಿ ಯಾರು ಅಂತ ನಿಮಗೆ ಗೊತ್ತಿದ್ಯೋ ಇಲ್ವೋ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತನಾದ್ರೂ ಹೇಳಿ. ಮಾತಾಡಿ ವಿಜಯ್, ಯಾರು ನನ್ನ ತಾಯಿ? ಹೇಳಿ ವಿಜಯ್, ಕೇಳ್ತಾ ಇದ್ದೀನಲ್ಲ, ನನ್ನ ತಾಯಿ ಯಾರು? ನಮ್ ತಾಯಿನೇ ನಿಮ್ ತಾಯಿ, ತಾಯಿನೇ ನಿಮ್ ತಾಯಿ. ನಮ್ ತಾಯಿನೇ ನಿಮ್ ತಾಯಿ, ತಾಯಿನೇ ನಿಮ್ ತಾಯಿ. ನನಗ್ ಜನ್ಮ ಕೊಟ್ಟವ್ರೆ ನಿಮ್ಗೂ ಜನ್ಮ ಕೊಟ್ಟಿರೋದು. ಅವರೇ ನಿಮ್ ತಾಯಿ,
ರಾಧಿಕಾ ಅವರೇ, ನಂದೊಂದು ಹಂಬಲ್ ರಿಕ್ವೆಸ್ಟ್, ನಡೆಸ್ಕೊಡ್ತೀರಾ ಪ್ಲೀಸ್? ಇಲ್ಲ ಅನ್ಬೇಡಿ. ಅದೇನು ಅಂತ ಹೇಳಿ. ಈಗ ನಿಮಗೆ ನಿಮ್ ತಾಯಿ ಯಾರು ಅಂತ ಗೊತ್ತಾಗಿದೆ, ಆದ್ರೆ ಅವ್ರನ್ನ ನೋಡಿದಾಗ ಈ ವಿಷಯ ನಿಮ್ಗೆ ಗೊತ್ತಿರೋದನ್ನ ತೋರಿಸ್ಕೋಬಾರ್ದು. ಏನ್ ಹೇಳ್ತಿದ್ರೆ ನೀವು? ಹೌದು ರಾಧಿಕಾ ಅವರೇ, ನೀವು ಬರೀ ರೈಟ್ ಆಗಿ ನಮ್ಮ ಮನೆಗೆ ಬಂದಿರೋ ಹಾಗೆ ತೋರಿಸ್ಕೋಬೇಕು. ದಯವಿಟ್ಟು ಇಲ್ಲ ಅನ್ಬೇಡಿ. ಯಾಕೆ ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ನನಗ್ ಗೊತ್ತು ನಿಮ್ ಭಾವನೆಗಳನ್ನ ಹತ್ತಿಕೋದು ಎಷ್ಟು ಕಷ್ಟ ಅಂತ. ದಯವಿಟ್ಟು ನನಗೋಸ್ಕರ ಇದೊಂದ್ಸಲ ಆಕ್ಟ್ ಮಾಡಬೇಕು. ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸರಿ, ನೀವು ನನ್ನ ಹಿತೈಷಿ, ನಿಮ್ ಮಾತು ನಾನು ತೆಗೆದಾಕಲ್ಲ. ನೀವ್ ಹೇಳ್ದಾಗೆ ನಾನೇನು ರಿಯಾಕ್ಟ್ ಮಾಡಲ್ಲ, ಸರಿನಾ? ಥ್ಯಾಂಕ್ಸ್ ರಾಧಿಕಾ ಅವ್ರೆ, ಥ್ಯಾಂಕ್ಸ್ ಅ ಲಾಟ್. ಬನ್ನಿ. ನಿರ್ಮಲಾ, ನಿರ್ಮಲಾ, ಯಾರು ಬಂದಿ ಯಾರು ನೋಡು? ಬಂದಿರಿ ಬನ್ನಿ ರಾಧಿಕಾ, ಕೂತ್ಕೊಳ್ಳಿ. ನಿರ್ಮಲಾ, ರಾಧಿಕಾ ಅವರು ಬಂದಿದ್ದಾರೆ, ಬಾ. ಅರೆ ರಾಧಿಕಾ ಅವರು, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನ್ ಚೆನ್ನಾಗಿದ್ದೀನಿ. ಎಲ್ಲಿ? ಆ ಕಡೆ ಬಂದೇ ಇಲ್ಲ. ಅಪ್ಪ ಅಮ್ಮ ಊರಲ್ಲಿಲ್ವಲ್ಲ, ಹಾಗಾಗಿ ಬರಕ್ಕಾಗ್ಲಿಲ್ಲ. ಪರ್ಮಿಷನ್ ಇಲ್ದೆ ಇದ್ರೆ ಏನೇನೆಲ್ಲ ಮಾಡ್ತಾನೆ ಇವನು? ಒಂದ್ ಮಾತು ನನ್ನ ಕೇಳ್ಬೇಕು ತಾನೆ? ಈಗ ಇವ್ರ ಮುಂದೆ ನಾನ್ ಯಾಕೆ ಹೋಗ್ಲಿ? ಹೋಗೋದ್ ಸರಿಯಲ್ಲ, ನಾನು ವಾಪಸ್ ಹೋಗೋದೇ ಸರಿ. ಅದ್ಯಾಕಮ್ಮ ವಾಪಸ್ ಹೋಗ್ತಾ ಇದ್ದೀರಾ? ಇವ್ರೇನ್ ಹೊಸಬ್ರಲ್ಲ, ಅತಿಥಿಗಳು ಅಲ್ಲ, ಒಂದ್ ರೀತಿಲಿ ನಮ್ಮನೆಯವರೇ. ಬನ್ನಿ ಅಮ್ಮ. ಅಯ್ಯೋ, ಇವನ್ ಯಾಕೆ ನನ್ನ ನರ್ತನೆ ಮಾಡ್ಕೊಳ್ಳಲ್ಲ? ಸೋಲು ಮುಂದಿನ ನಡವು ನಾನು ಮುಂಚೆ ತಿಳಿಸೋ.